ಜೆಸಿ ಉಡುಪಿ ಇಂದ್ರಾಳಿ ಘಟಕ ಇದರ 2022 ನೇ ಸಾಲಿನ ಪದ ಪ್ರದಾನ ಸಮಾರಂಭವು ಉಡುಪಿ ಆಪುರ ಭವನದ ಮಿನಿ ಹಾಲ್ ನಲ್ಲಿ ಚರುಗಿತು 2021 ನೇ ಸಾಲಿನ ಘಟಕದ ಅಧ್ಯಕ್ಷ ಜೆಸಿ ಜ್ಯೋತಿ ಪ್ರಶಾಂತ್ ರವರು ಪ್ರಮಾಣ ವಚನವನ್ನ ಬೋಧಿಸುವುದರ ಮೂಲಕ 2022 ನೇ ಸಾಲಿನ ಅಧ್ಯಕ್ಷ ಜೆಸಿ ಕೀರ್ತಿಶ್ ರವರಿಗೆ ಅಧಿಕಾರ ಹಸ್ತಾಂತರವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಶುಭವಲಯ 15 ರ ಅಧ್ಯಕ್ಷ ಜೆಸಿ ಸಂಸ್ಥೆಯ ಸೆನೆಟರ್ ರಾಯನ್ ಉದಯ ಕ್ರಾಸ್ತಾ ಭಾಗವಹಿಸಿ ಘಟಕದ ಶಿಸ್ತುಬದ್ಧ ಕಾರ್ಯಕ್ರಮ ಆಯೋಜನೆ ಮತ್ತು ನಡಾವಳಿಯನ್ನ ಪ್ರಶಂಸಿಸಿ ಶುಭ ಕೋರಿದರು ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ ಎಬಿ ಬಾಳಿಕ ಮೆಮೋರಿಯಲ್ ಹಾಸ್ಪಿಟಲ್ ಇದರ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಪಿವಿ ಬಂಡಾರಿಯವರು ಭಾಗವಹಿಸಿ ಕ್ಯಾನ್ಸರ್ ರೋಗದ ಕುರಿತು ಕಿರು ಮಾಹಿತಿಯನ್ನ ನೀಡಿ ಘಟಕದ ಮುಂದಿನ ಕಾರ್ಯ ಹಾಗೂ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಪ್ರತಿ ಕಾರ್ಯಕ್ರಮದ ಸ್ಥಾಪನೆಯ ರೂವಾರಿ ಪ್ರತಿ ಕಾರ್ಯಕ್ರಮಕ್ಕೂ ಶುಭ ಹಾರೈಸುತ್ತಿರುವ ಜನರೇಷನ್ ಸೆನೆಟರ್ ಬಾಬು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಘಟಕದ ಸ್ಥಾಪನೆಯ ಹಿನ್ನೆಲೆ ಹಾಗೂ ತನ್ನ ಮತ್ತು ಘಟಕದ ಒಡನಾಟ ಬಿಚ್ಚಿಟ್ಟು ಘಟಕದ ಮುಂದಿನ ಶ್ರೇಯಸ್ಸಿಗೆ ಶುಭ ಹಾರೈಸಿದರು ಪದಪ್ರದಾನ ಸಮಾರಂಭದ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಭಾಗವಹಿಸಿದ ವಲಯದ ಉಪಾಧ್ಯಕ್ಷ ಜೆಸಿ ವಿಜಯ ನರಸಿಂಹ ಐತಾಳ್ ಘಟಕದ ಮುಂದಿನ ಕಾರ್ಯಕ್ರಮಗಳಿಗೆ ತನ್ನ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮನೋವೈದ್ಯಕೀಯ ಕ್ಷೇತ್ರದ ಸಾಮಾಜಿಕ ಕಳಕಳಿಯೊಂದಿಗೆ ಕಾರ್ಯನಿರ್ವಹಿಸಿ ಮನೆಮಾತಾಗಿರುವ ಡಾಕ್ಟರ್ ಪಿವಿ ಬಂಡಾರಿಯವರನ್ನ ಉಡುಪಿ ಮನೋವೈದ್ಯ ರತ್ನ ಎಂಬ ಬಿರುದನ್ನ ನೀಡಿ ಘಟಕದ ಪರವಾಗಿ ಸನ್ಮಾನಿಸಲಾಯಿತು ಸಾಲಿನ ಅಧ್ಯಕ್ಷೆಯಾಗಿ ಘಟಕವನ್ನ ಯಶಸ್ವಿಯಾಗಿ ನಡೆಸಿ ಪ್ರಸ್ತುತ ವಲಯಾಧಿಕಾರಿ ವುಮೆನ್ ಎಂಪವರ್ಮೆಂಟ್ ಆಗಿ ಆಯ್ಕೆಯಾದ ಜೆಸಿ ಜ್ಯೋತಿ ಪ್ರಶಾಂತ್ ರವರು ಘಟಕದ ಪರವಾಗಿ ಅಭಿನಂದಿಸಲಾಯಿತು ನಿಕಟಪೂರ್ವ ಅಧ್ಯಕ್ಷ ಹಾಗೂ ಪೂರ್ವ ವಲಯದ ಅಧಿಕಾರಿಯಾಗಿರುವ ಜೆಎಫ್ಡಿ ಎಂಎನ್ ನಾಯಕ್ ರವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ತನಗೆ ನೀಡಿದ ಅವಕಾಶ ಹಾಗೂ ಜನಸೇವೆ ಕುರಿತಾದ ಮಾಹಿತಿಯನ್ನ ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಘಟಕದ ಸ್ಥಾಪಕರಾದ ಜೆಸಿ ಮನೋಜ್ ಕಡಪ ಸ್ಥಾಪಕ ಅಧ್ಯಕ್ಷರಾದ ಜೆಎಫ್ಎಂ ಶೆರ್ಲಿ ಮನೋಜ್ ಪೂರ್ವ ಅಧ್ಯಕ್ಷರಾದ ಜೆಎಫ್ಎಂ ಅಶೋಕ್ ಪೂಜಾರಿ ಜೆಸಿ ಸದಸ್ಯರು ವಿವಿಧ ಘಟಕಗಳ ಜೆಸಿ ಹಾಗೂ ಜೆಸಿಯೇತರ ಮಿತ್ರರು ಭಾಗವಹಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಘಟಕದ ಕಾರ್ಯದರ್ಶಿ ಜೆಸಿ ಪ್ರಿನ್ಸ್ ಯಾಸಿನ್ ವಂದನಾರ್ಪಣೆಗೆ ಇದ್ದರು ನಿತೀಶ್ ದೊಡ್ಡಣ್ಣಕುಟಿ ವಿ4 ನ್ಯೂಸ್ ಉಡುಪಿ